ನೋಡು ಅಕ್ಷಯ್, ಇದ್ರ ಇಕ್ಕಿದೇನು ತಪ್ಪಿಲ್ಲ. ಅವ ಸುಮ್ಮನೆ ಅಪಾರ್ಥ ತಿಳ್ಕೊಂಡು ಜೀವನ ಹಾಳು ಮಾಡ್ಕೊಂಡ. ಪ್ರೀತಿ ಅನ್ನೋದು ಹಿಂಸೆಯಿಂದ ಒತ್ತಾಯದಿಂದ ಬರೋದಲ್ಲ, ಅರ್ಥ ಮಾಡ್ಕೋ. ಅದು ಎರಡು ಕಡೆಯಿಂದ ಹುಟ್ಟಿದ್ರೆ ಮಾತ್ರ ನಿಜವಾದ ಪ್ರೀತಿ. ಅರ್ಥ ಮಾಡ್ಕೋ ಅದನ್ನು. ಶಬ್ಬಾಷ್. ಈ ನಮ್ಮ ದೇಶದೊಳಗೆ ಬುದ್ಧಿಜೀವಿಗಳು ಬರೀ ಬುದ್ಧಿ ಹೇಳ್ಕೊಂಡು ಅಡ್ಡಾಡ್ತಿರ್ತಾರೆ ನೋಡು. ಹಂಗ ಇದೀನಿ ನೋಡಲಿ ನೀನು, ಬರೀ ವಾದಿಸೋದು ಅವ್ರ ಕೆಲಸ. ಅದು ಸರಿ ಇರಲಿ ತಪ್ಪಿರಲಿ ಹೆಂಗಾರೇ ಇರಲಿ, ವಾದಿಸ್ಕೊಂತ ಅಡ್ಡಾಡೋದಪ್ಪ ಅವ್ರ ಕೆಲಸ. ಸಮಸ್ಯೆ ಇದಲ್ಲ, ಅವ್ರು ಹೇಳಕ್ಕೆ ಶುರು ಮಾಡಿದ್ರೆ ಸತ್ಯನ ಅನಿಸಿರ್ಬೇಕು ಕಾಲಕ್ರಮೇಣ. ಹ್ಞೂ, ಹಂಗೆ ನೀನು ಮಾತಾಡೋದು ಭಾರಿ ಚಲೋ ಕಲ್ತಿ ನೋಡು. ಸೂಪರ್. ಅದು ಖರೇನ, ಎಲ್ಲರಿಗೂ ಒಂದೇ ರೀತಿ ಮಾತುಗಳು ಕೆಲಸಕ್ಕೆ ಬರಲ್ಲ. ಯಾರ್ಯಾರು ಏನೇನು ಕಲಿಯಕ್ಕೆ ಆಸೆ ಪಡ್ತಾರಲ್ಲ, ಅದನ್ನು ತಕ್ಕನಾಗಿ ಪಾಠ ಮಾಡೋದ ಮೇಷ್ಟ್ರ ಕೆಲಸ. ಹೋ, ಅಂದ್ರೆ ನಿನ್ನ ಮಾಸ್ತರು ನಾನು ಸ್ಟೂಡೆಂಟಾ? ಲೇಕ್ಷೆ, ಯಾಕೆ ಏನಾತ್ಲೆ ನಿಂಗೆ ಈಕಿನ ಜೀವಕ್ಕಿಂತ ಹೆಚ್ಚೇ ಪ್ರೀತಿಸ್ತೀನಿ. ಆದರೆ ನೀ ನೋಡಿದ್ರೆ ನನ್ನ ಜೀವನ ತೆಗೆಯಕ್ ಬಂದಿಯಲ್ಲ ಲೇಕ್ಷಯ್. ನಾನು ನಿನ್ನ ಜೀವ ತೆಗೆಯಕ್ ಬಂದಿಲ್ಲ, ಅಕ್ಕಿ ಜೀವ ತೆಗೆಯಕ್ ಬಂದನಿ. ನಾ ಹೇಳಿದ್ದು ಅದ, ಅವಳು ನನ್ನ ಜೀವ. ಆ ಜೀವಕ್ಕೆ ಏನಾರ ತೊಂದರೆ ಆಗತ್ತಂದ್ರೆ ಫ್ರೆಂಡ್ ಅಂತ ನೋಡಲ್ಲ. ನಾನು ಅಷ್ಟ ಕೊಟ್ಟ ಮಾತು ಈಡೇರ್ಸಕ್ ಬಂದಾಗ ಅಕ್ಕಪಕ್ಕ ನನ್ನ ಸಂಬಂಧಿಕರು ಬಂದರೂ ನೋಡಲ್ಲ. ಅಷ್ಟು ಕಾನ್ಫಿಡೆನ್ಸಾ? ಕೆಲಸ ಬಿಟ್ಟು ನಿನ್ನ ಮಾತು ಕೇಳ್ಕೊಂಡು ಕೂತ್ಕೊಂಡು ಕಣಿಕರ ತೋರ್ಸಕ್ಕ ನಾನು ಹೆಂಗೆ ಸಲ್ಲಲಿ ಗಂಡಸು? ಸರಿ, ಹಾಗಾದ್ರೆ ನನ್ನ ಎದುರಿಗೆ ಇಟ್ಕೊಂಡೆ ಈಕೆನ ಮುಟ್ಲೆ ನೋಡ್ತೀನಿ. ಸತ್ರು ಹಿಡಿದ ಕೆಲಸ ಕೈ ಬಿಟ್ಟು